ಕನ್ನಡ ಒನ್ ಪ್ರೈಮ್ ಗೆ ಸ್ವಾಗತ ನಾನು ನಿಷ್ಮಾ ಇರ್ಷಾದ್ ಮೊದಲು ಹೆಡ್ಲೈನ್ಸ್ ಇಂದಿರಾ ಕ್ಯಾಂಟೀನ್ಗೆ ಅನುದಾನ ಕಡಿತಗೊಳಿಸಿರುವ ವಿಚಾರ ಬಿಜೆಪಿ ವಿರುದ್ದ ಹರಿಹಾಯ್ದ ಸಿದ್ದರಾಮಯ್ಯ ರಾಜ್ಯ ಸರ್ಕಾರ ಬಡವರ ಹೊಟ್ಟೆಗೆ ಹೊಡೆಯಲು ಹೊರಟಿದೆ ಎಂದು ವಾಗ್ದಾಳಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಮತಾಂತರ ನಿಷೇಧ ಕಾಯ್ದೆ ವಾಪಸ್ ಸಾರ್ವಜನಿಕರ ಅಭಿಪ್ರಾಯಕ್ಕೆ ವಿರುದ್ಧವಾಗಿ ಕಾಯ್ದೆಗಳು ಜಾರಿಗೆ ಮಾಜಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆ ಅಖಂಡ ಭಾರತವನ್ನ ತುಂಡು ಮಾಡಿದವರು ಕಾಂಗ್ರೆಸ್ಸಿಗರು ಪಾಕಿಸ್ತಾನ ಹಿಂದೂಸ್ತಾನ ಬೇರೆ ಬೇರೆಯಾಗಬಾರದು ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಅಭಿಪ್ರಾಯ ವಿನಾಶ ಹಾಗೂ ಜನರಲ್ಲಿ ದುಃಖ ತರುವ ಶಸ್ತ್ರಾಸ್ತ್ರಗಳನ್ನು ತ್ಯಜಿಸಿ ಯುವಕರು ಸಾಯೋದನ್ನ ನೋಡಲು ಜನ ಬಯಸೋದಿಲ್ಲ ಉಗ್ರರಲ್ಲಿ ಕಾಂಗ್ರೆಸ್ ಮಾಜಿ ನಾಯಕ ಗುಲಾಂ ನಬಿ ಆಜಾದ್ ಮನವಿ बीजेपी सेrelu अमरेंद्र सिंह सिद्धते केसरी पक्षದೊಂದಿಗೆ पंजाब लोका ಕಾಂಗ್ರೆಸ್ ವಿಲೀನ ಕೇಂದ್ರนายಕರ ಸಮুখದಲ್ಲಿ ಸೆಪ್ಟೆಂಬರ್ 19ಕ್ಕೆ ಸೇರಪಡೆ ಇಂದಿರಾ ಕ್ಯಾಂಟೀನ್ಗಳಿಗೆ ಅನುದಾನ ಕಡಿತಗೊಳಿಸಿರುವ ವಿಚಾರಕ್ಕೆ ಸಂಬಂಧಿಸಿದಂತೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜ್ಯ ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದಾರೆ ಕಳಪೆ ದರ್ಜೆಯ ಊಟ ತಿಂಡಿ ನೀಡಿ ಜನ ಬರೋದಿಲ್ಲ ಎಂಬ ನೆಪವೊಡ್ಡಿ ಇಂದಿರಾ ಕ್ಯಾಂಟೀನ್ ಮುಚ್ಚೋದಕ್ಕೆ ಬಿಜೆಪಿ ಹುನ್ನಾರವನ್ನ ನಡೆಸ್ತಾ ಇದೆ ಕ್ಯಾಂಟೀನ್ಗಳಿಗೆ ಪ್ರತಿದಿನ ಬರ್ತಾ ಇದ್ದ ಮುನ್ನೂರರಿಂದ ನಾಲ್ಕುನೂರು ಜನರ ಸಂಖ್ಯೆ ಈಗ ಐವತ್ತರಿಂದ ನೂರಕ್ಕೆ ಇಳಿದಿದೆಯಂತೆ ಹಾಗಾದ್ರೆ ನಗರದ ಬಡವರೆಲ್ಲರೂ ಕೂಡ ಶ್ರೀಮಂತರಾದ್ರೆ ಅಂತ ಪ್ರಶ್ನಿಸಿದ್ದಾರೆ ಇನ್ನು ನಮ್ಮ ಸರ್ಕಾರ ಪ್ರಾರಂಭಿಸಿದ್ದ ಇಂದಿರಾ ಕ್ಯಾಂಟೀನ್ ಿನ್ಗಳಿಗೆ ಅನುದಾನ ನೀಡದೆ ರಾಜ್ಯ ಸರ್ಕಾರವು ಬಡವರ ಹೊಟ್ಟೆಗೆ ಹೊಡೆಯಲು ಹೊರಟಿದೆ ಎರಡ್ ಸಾವಿರದ ಹದಿನೇಳು ಹದಿನೆಂಟು ಹತ್ತೊಂಬತ್ತರಲ್ಲಿ ಕ್ರಮವಾಗಿ ನೂರು ಮತ್ತು ನೂರ ನಲವತ್ತ ಐದು ಕೋಟಿ ರೂಪಾಯಿ ಅನುದಾನ ನೀಡಿದ್ದ ಬಿಬಿಎಂಪಿ ಈ ವರ್ಷ ಕೊಟ್ಟಿದ್ದು ಕೇವಲ ಅರವತ್ತು ಕೋಟಿ ರೂಪಾಯಿ ಮಾತ್ರ ಅಂತ ವಾಗ್ದಾಳಿಯನ್ನ ನಡೆಸಿದ್ದಾರೆ ವಿಧಾನ ಪರಿಷತ್ನಲ್ಲಿ ಮತಾಂತರ ನಿಷೇಧ ಕಾಯ್ದೆಯನ್ನ ಸರ್ಕಾರ ಮಂಡಿಸಿದೆ ಈ ಕುರಿತು ಪ್ರತಿಕ್ರಿಯೆ ನೀಡಿದ ಮಾಜಿ ಸಚಿವ ಪ್ರಿಯಾಂಕ್ ಖರ್ಗೆ ಮುಂಬರುವ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಮತಾಂತರ ನಿಷೇಧ ಕಾಯ್ದೆಯನ್ನ ಹಿಂಪಡೆಯಲಾಗುವುದು ಅಂತ ಹೇಳಿದ್ದಾರೆ ಬಿಜೆಪಿಯವರು ಸಾರ್ವಜನಿಕ ಅಭಿಪ್ರಾಯಕ್ಕೆ ವಿರುದ್ಧವಾಗಿ ಎಲ್ಲಾ ಕಾಯ್ದೆಯನ್ನ ಜಾರಿಗೆ ತಂದಿದ್ದಾರೆ ನಮ್ಮ ಸರ್ಕಾರ ಬಂದರೆ ನಾವು ಎಲ್ಲವನ್ನ ವಾಪಸ್ ಪಡೀತೇವೆ ಇನ್ನು ಹಣಕಾಸು ಮಸೂದೆಯ ನಡುವೆಯೇ ಗೋಹತ್ಯೆ ಕಾಯ್ದೆ ಜಾರಿ ಮಾಡಿದ್ರು ಅದು ಕೂಡ ವಾಪಸ್ ಪಡೀತೇವೆ ಅಂತ ಹೇಳಿದ್ದಾರೆ ಪಾಕಿಸ್ತಾನ ಹಿಂದೂಸ್ತಾನ ಒಡೆದವರು ಕಾಂಗ್ರೆಸ್ಸಿಗರು ಆದರೆ ಪಾಕಿಸ್ತಾನ ಹಿಂದೂಸ್ತಾನ ಒಂದಾಗಬೇಕು ಅಂತ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಅಭಿಪ್ರಾಯಪಟ್ಟಿದ್ದಾರೆ ಅಖಂಡ ಭಾರತವನ್ನ ತುಂಡು ಮಾಡಿದವರು ಕಾಂಗ್ರೆಸ್ಸಿಗರು ಪಾಕಿಸ್ತಾನ ಹಿಂದೂಸ್ತಾನ ಬೇರೆ ಬೇರೆಯಾಗಬಾರದು ಸ್ವಾತಂತ್ರ್ಯಕ್ಕಾಗಿ ಪ್ರಾಣತ್ಯಾಗ ಮಾಡಿದವರ ಆತ್ಮಕ್ಕೆ ಶಾಂತಿ ಸಿಗಬೇಕಾದರೆ ಪಾಕಿಸ್ತಾನ ಹಿಂದೂಸ್ತಾನ ಒಂದಾಗಬೇಕು ಎಂಬ ಆಶಯವನ್ನ ವ್ಯಕ್ತಪಡಿಸಿದ್ರು ಏನೋ ದೇಶಭಕ್ತ ಮುಸ್ಲಿಮರ ಬಗ್ಗೆ ನಮಗೆ ಯಾವ ಅಸಮಾಧಾನವೂ ಇಲ್ಲ ನಮ್ಮ ದೇಶದಲ್ಲೇ ಇದ್ದು ನಮ್ಮ ವಿರುದ್ಧವೇ ಸಂಚು ರೂಪಿಸುವ ರಾಷ್ಟ್ರದ ೋಹಿಗಳ ಮೇಲೆ ಮಾತ್ರ ನಮಗೆ ಅಸಮಾಧಾನವಿದೆ ಅಂತ ತಿಳಿಸಿದ್ರು ನಾನು ಸಿಎಂ ಆಗುವುದು ಮುಖ್ಯ ಅಲ್ಲ ಮುಂಬರುವ ಚುನಾವಣೆಯ ಬಳಿಕ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕು ಅಂತ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಪಕ್ಷಕ್ಕೆ ಯಾರೂ ಮುಖ್ಯವಲ್ಲ ಪಕ್ಷ ಇದ್ರೆ ಎಲ್ಲರೂ ಇದ್ದಂತೆ ಮೊದಲು ಪಕ್ಷ ಸಂಘಟನೆ ಮಾಡಬೇಕು ಆನಂತರ ಅಧಿಕಾರ ಎಂಬುದು ತಾನಾಗೇ ನಮ್ಮ ಬಳಿ ಬರ್ತದೆ ಅಂತ ತಿಳಿಸಿದ್ರು ಇನ್ನು ಇಡೀ ಸಮನ್ಸ್ ಬಗ್ಗೆ ಖಾರವಾಗಿ ಪ್ರತಿಕ್ರಿಯಿಸಿದ್ದ ಡಿಕೆಶಿ ನಾನು ತಪ್ಪು ಮಾಡಿದ್ರೆ ಗಲ್ಲಿಗ್ ಹಾಕ್ಲಿ ನಾನು ತಪ್ಪು ಮಾಡಿಲ್ಲ ಕಾನೂನಿನ ಪ್ರಕಾರ ಬದುಕ್ತಾ ಇದ್ದೀನಿ ಅಂತ ಹೇಳಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರಿಗೆ ಇಡಿ ನೋಟಿಸ್ ನೀಡಿರುವುದು ರಾಜಕೀಯ ಪ್ರೇರಿತ ವಿಚಾರ ಎಂಬ ಆರೋಪ ಸಂಬಂಧ ಈಶ್ವರಪ್ಪ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಡಿಕೆ ಶಿವಕುಮಾರ್ ಜೈಲಿಗೆ ಹೋಗಿ ಬಂದಿದ್ದಾರೆ ಅವರು ಜಾಮೀನಿನ ಮೇಲೆ ಹೊರಗಿದ್ದಾರೆ ಈ ರೀತಿಯ ಹೇಳಿಕೆ ಅವರಿಗೆ ಶೋಭೆ ತರೋದಿಲ್ಲ ಅಂತ ಹೇಳಿದ್ರು ಅವರು ಮುಕ್ತವಾಗಿ ತನಿಖೆಯನ್ನ ಎದುರಿಸಲಿ ನಿರಪರಾಧಿಯಾಗಿ ಬರಲಿ ಅಂತ ನಾನು ಕೂಡ ಹಾರೈಸ್ತೇನೆ ಇದು ರಾಜಕೀಯ ದೊಂಬರಾಟ ಎಂಬ ಹೇಳಿಕೆಗೆ ಕೆಪಿಸಿಸಿ ಅಧ್ಯಕ್ಷರು ಕ್ಷಮೆಯನ್ನ ಕೇಳಬೇಕು ಕೋಟಿ ಕೋಟಿ ಹಣ ಸಿಕ್ಕಿರೋದನ್ನ ಜನ ನೋಡಿದ್ದಾರೆ ಕಳ್ಳತನ ಮಾಡಿದ ಕಳ್ಳ ಸಂದರ್ಭವನ್ನ ನೆನೆಸಿದಂತಾಗಿದೆಯಾ ಅಂತ ಹೇಳಿದ್ದಾರೆ ವಿನಾಶ ಮಾಡುವ ಹಾಗೂ ಜನರಲ್ಲಿ ದುಃಖ ತರುವ ಶಸ್ತ್ರಾಸ್ತ್ರವನ್ನ ತ್ಯಜಿಸಿ ಅಂತ ಉಗ್ರರಲ್ಲಿ ಕಾಂಗ್ರೆಸ್ ಮಾಜಿ ನಾಯಕ ಗುಲಾಂ ನಬಿ ಆಜಾದ್ ಮನವಿಯನ್ನ ಮಾಡಿದ್ದಾರೆ ಭಯೋತ್ಪಾದಕ ಪ್ರಚಾರದ ಸಂಸ್ಥೆಯೊಂದು ಆಜಾದ್ ವಿರುದ್ಧ ಕೊಲೆ ಬೆದರಿಕೆ ಹಾಕಿದೆ ಈ ಕುರಿತು ಮಾತನಾಡಿರುವ ಗುಲಾಂ ನಬಿ ಆಜಾದ್ ಬಂದೂಕು ಸಂಸ್ಕೃತಿಯು ಪೀಳಿಗೆಗೆ ಹಾನಿಯನ್ನುಂಟು ಮಾಡಿದೆ ಕಾಶ್ಮೀರ ಕಣಿವೆಯಲ್ಲಿ ಹೆಚ್ಚು ಯುವಕರು ಸಾಯುವುದನ್ನ ನೋಡುವುದಕ್ಕೆ ಜನರು ಬಯಸೋದಿಲ್ಲ ಅಂತ ಹೇಳಿದ್ದಾರೆ ಇನ್ನು ಬಂದೂಕು ಹಿಡಿದವರಿಗೆ ನನ್ನ ವಿನಂತಿ ಈ ಬಂದೂಕು ಪರಿಹಾರವಲ್ಲ ಗನ್ ಮಾತ್ರ ವಿನಾಶ ಮತ್ತು ದುಃಖ ತರ್ತದೆ ಅಂತ ಶಸ್ತ್ರಾಸ್ತ್ರ ಬಿಡುವಂತೆ ಉಗ್ರರಿಗೆ ಮನವಿ ಮಾಡಿದ್ದಾರೆ ಪಶ್ಚಿಮ ಬಂಗಾಳದಲ್ಲಿ ನಡೆದಿರುವ ಹಿಂಸಾತ್ಮಕ ಬೆಳವಣಿಗೆಗೆ ಮಮತಾ ಬ್ಯಾನರ್ಜಿ ಅವರೇ ನೇರ ಹೊಣೆ ಬಿಜೆಪಿ ಮತ್ತು ಸಿಪಿಎಂ ಎರಡೂ ಒಂದೇ ನಾಣ್ಯದ ಎರಡು ಮುಖಗಳು ಅಂತ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಜೈರಾಮ್ ರಮೇಶ್ ಆರೋಪಿಸಿದ್ದಾರೆ ಅಗತ್ಯವಿದ್ರೆ ಪ್ರತಿಪಕ್ಷಗಳ ಒಗ್ಗಟ್ಟಿನ ಕಡೆಗೆ ಕೆಲಸ ಮಾಡಲು ಸಿದ್ಧ ಆದರೆ ಕಾಂಗ್ರೆಸ್ ಅನ್ನ ದುರ್ಬಲಗೊಳಿಸುವ ಉದ್ದೇಶ ಹೊಂದಿದ್ರೆ ಅಂತಹ ಒಪ್ಪಂದವನ್ನ ಮಾಡಿಕೊಳ್ಳುವುದಿಲ್ಲ ಅಂತ ಹೇಳಿದ್ದಾರೆ ಭಾರತ್ ಜೋಡು ಯಾತ್ರೆಯು ಕಾಂಗ್ರೆಸ್ ಪಕ್ಷವನ್ನ ಬಲಪಡಿಸುವ ಯಾತ್ರೆಯಾಗಿದೆ ಬಲಿಷ್ಠ ಕಾಂಗ್ರೆಸ್ ಇಲ್ಲದೆ ಪ್ರತಿಪಕ್ಷಗಳ ಏಕತೆ તે સાધ્યವಿಲ್ಲ ಅಂತ ಹೇಳಿದ್ದಾರೆ ಮಾಜಿ ಮುಖ್ಯಮಂತ್ರಿ ಹಾಗೂ ಪಂಜಾಬ್ ಲೋಕ ಕಾಂಗ್ರೆಸ್ ಮುಖ್ಯಸ್ಥ ಅಮರಿಂದರ್ ಸಿಂಗ್ ಮುಂದಿನ ವಾರ ಬಿಜೆಪಿ ಸೇರುವ ಸಾಧ್ಯತೆ ಇದೆ ಅಂತ ಪಕ್ಷದ ವಕ್ತಾರರು ತಿಳಿಸಿದ್ದಾರೆ ಅಮರಿಂದರ್ ಸಿಂಗ್ ಅವರು ಹೊಸದಾಗಿ ಸ್ಥಾಪಿಸಿದ ಪಕ್ಷವನ್ನು ಬಿಜೆಪಿಯೊಂದಿಗೆ ವಿಲೀನಗೊಳಿಸಲಿದ್ದಾರೆ ಎಂಬತ್ತರ ಹರಿಯದ ಕ್ಯಾಪ್ಟನ್ ಅಮರಿಂದರ್ ಸಿಂಗ್ ಮುಖ್ಯಮಂತ್ರಿ ಸ್ಥಾನ ಕಳೆದುಕೊಂಡ ನಂತರ ಕಾಂಗ್ರೆಸ್ ಅನ್ನ ತೊರೆದರು ನಂತರ ಕಳೆದ ವರ್ಷ ಪಂಜಾಬ್ ಲೋಕ ಕಾಂಗ್ರೆಸ್ ಅನ್ನ ಸ್ಥಾಪಿಸಿದ್ರು ಇದೀಗ ಜೆಪಿ ನಡ್ಡಾ ಮತ್ತು ಇತರ ಹಿರಿಯ ನಾಯಕರ ಸಮ್ಮುಖದಲ್ಲಿ ಸಿಂಗ್ ಬಿಜೆಪಿಗೆ ಸೇರ್ಪಡೆಯಾಗಲಿದ್ದಾರೆ ಇದು ಇವತ್ತಿನ ಪ್ರೈಮ್ ನ್ಯೂಸ್ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ ನ್ಯೂಸ್ ನಮಸ್ಕಾರ